ಇವತ್ತಿನ ಪಯಣ ಎಲ್ಲಿಗೆ ಅಂದರೆ ಭೈರವಾಣಿ ತಿಪ್ಪ ಪ್ರಾಜೆಕ್ಟ್ ಅಂತ ಡ್ಯಾಮ್, ಕರ್ನಾಟಕ ಆಂಧ್ರ ಪ್ರದೇಶ್ ಬಾರ್ಡರಲ್ಲಿರುವಂಥ ಒಂದು ಡ್ಯಾಮ್ ಇದು. ಒಂದು ಹೋಗಿ ನೋಡ್ಕೊಂಡು ಬರೋಣ. ಇದು ಡ್ಯಾಮ್ ಏನಂದರೆ 1962 ಕಟ್ಟಿ ಮುಗಿಸಿರುವಂಥ ಒಂದು ಡ್ಯಾಮ್ ಇದು. ಅಷ್ಟು ಮೇಜರ್ ಏನು ದೊಡ್ಡದಲ್ಲ, ಬಟ್ ಸಣ್ಣದು, ಚೆನ್ನಾಗೇ ಇದೆ. ಇದು ಇದಕ್ಕೆ ನೀರು ಬರೋದು ಎಲ್ಲಿಂದ ಅಂದರೆ ವಾಣಿವಿಲಾಸ ಸಾಗರ ಜಲಾಶಯದ ನೀರೇನಿದೆ ಅದೇ ನೀರೇ ಇಲ್ಲಿಗೂ ಸಹ ಬಂದು ಸೇರುತ್ತೆ ನೀರು. ಆ ಕಡೆ ಚಿಕ್ಕಮಂಗ್ಳೂರಲ್ಲ ಜಾಸ್ತಿ ನೀರಾದರೆ ವಾಣಿವಿಲಾಸಕ್ಕೆ ನೀರು ಬರುತ್ತೆ. ಅಲ್ಲಿ ಜಾಸ್ತಿಯಾಗಿ ಇನ್ನೇನು ಅಲ್ಲಿ ಗೇಟ್ ಓಪನ್ ಮಾಡಿದ್ರೆ ಅಲ್ಲಿಯ ನೀರು ಇಲ್ಲಿಗೆ ಬಂದು ಸೇರುತ್ತೆ. ಚೆನ್ನಾಗಿದೆ, ಒಂದ್ಸತಿ ಬಂದು ವಿಸಿಟ್ ಹಾಕ್ಬಿಟ್ಟು ಹೋಗ್ತಾ ಇರ್ಬೇಕು ಅಷ್ಟೇ, ನೋಡೋಕೆ ಖುಷಿಪಟ್ಟು ಹೋಗ್ತಾ ಇರ್ಬೇಕು. ಭೈರವಾಣಿ ತಿಪ್ಪ ಪ್ರಾಜೆಕ್ಟ್ ಅಂತ ಇದೆ ಹೆಸರು. ಇದು ಬ್ರಿಡ್ಜು, ಇದನ್ನೇನು ಗೇಟ್ ಓಪನ್ ಮಾಡಿದಾಗ ಫುಲ್ಲು ಹೊಂಟೋಗುತ್ತೆ ತೊರೆಗೆ. ಇವೆಲ್ಲವೂ ಗೇಟ್ಗಳು, ಗೇಟ್ ಓಪನ್ ಮಾಡಿದಾಗ ನೀರೆಲ್ಲ ಈ ಕಡೆ ಹೊಟ್ಟೋಗುತ್ತೆ ನೀರು ಗೇಟ್ ಓಪನ್ ಮಾಡಿದಾಗ. ಕೊನೆಗೆ ವಾಣಿ ವಿಲಾಸ ನೀರು ಆಂಧ್ರಕ್ಕೆ ಬಂದು ಸೇರುತ್ತೆ ಅಂತ ಹೇಳ್ತೀವಲ್ಲ, ಇದೇ ಡ್ಯಾಮಿಗೆ ಬಂದು ಆ ನೀರು ಸೇರುವಂಥದ್ದು. ಇದ್ರೊಳಗಡೆ ಮೆಟ್ಲಿದೆ, ಮೆಟ್ಲ ಮೇಲೆ ಹೋಗಿ ಸೀದಾ ಅದ್ರ ಮೇಲೆ ಹೋಗೋದಕ್ಕೆ ಜಾಗ. ಟೋಟಲ್ ರೈಟ್ ಬಂದು 55 ಅಡಿ ಐತೆ ಇಲ್ಲಿ, 55 ಅಡಿ, ಬಟ್ ಈಗಿರೋದು 51 ಅಡಿ ನೀರಿದೆ. ಮೇಂಟೆನೆನ್ಸ್ ಇಲ್ಲ ಅಷ್ಟೇ, ಆದರೆ ಚೆನ್ನಾಗೇನೋ ಇದೆ ಬಟ್ ಮೇಂಟೆನೆನ್ಸ್ ಇಲ್ಲ. ಇರಿಗೇಷನ್ ಪರ್ಪಸ್ಗೋಸ್ಕರ ಕಟ್ಟಿರುವಂಥ ಒಂದು ಪ್ರಾಜೆಕ್ಟ್ ಇದು. ಇಲ್ಲಿ ನೋಡುಗರು ಗೇಟ್ ಓಪನ್ ಮಾಡಿದೆ ಪೂರ್ತಿ ನೀರು ಬಂದ್ಬಿಡುತ್ತೆ ಹೊರಗಡೆ, 51 ಅಡಿ ನೀರು ಅದಾವೆ ಈಗ. ಟೋಟಲ್ 55 ಅಡಿ ಡ್ಯಾಮ್ ಇದು ಅಷ್ಟೇ, ಅದು ಚಿಕ್ಕದು. ವಾಣಿ ವಿಲಾಸ ಆದರೆ 135 ಅಡಿ ಐತೆ, ಇದು 55 ಅಡಿ ಲಾಸ್ಟ್. ಇದು ಇಲ್ಲಂದು ಮನೆಗಳು ವಿಚಿತ್ರವಾಗಿದಾವೆ. ಇಲ್ಲಿ ಒಂಥರ ಹಳೆ ಮನೆ, ಬಟ್ ಹಿಂಗೆ ಬೆಂಡ್ ಶೀಟ್ ಬರುತ್ತಲ್ವಾ ಆ ಥರ ಇದೆ ಮನೆಗಳು. ಅವ್ರು ತೋರಿಸ್ತೀನಿ ಮನೆಯಲ್ಲಿ, ಅಲ್ಲೋಗ ಕೇಳ್ತೀನಿ ಅವ್ರು ಯಾರಾದ್ರು ಇದ್ರೆ ಮಾತಾಡಿಸ್ಬಿಟ್ಟು ಆ ಮನೇನ ಒಸಿ ಒಳಗಿ ನೋಡ್ಕೊಂಡು ಬರ್ತೀನಿ ಹೆಂಗಿದೆ ಅಂತ. ಅದನ್ನು ಎಲ್ಲದೂ ಈ ಪಾರಿ ಒಳಗೆ ಇರ್ತಾರೆ ನೋಡಿದಿರಲ್ಲ ಇಲ್ಲಿ ಇಲ್ಲಿ ಹಾಂ ಇಲ್ಲಿ ಹಳೆ ಮನೆ ತೋರಿಸ್ತೀನಿ ಒಂಥರ. ಅದು ನಾ ಇದೇ ಫಸ್ಟ್ ಟೈಮ್ ನೋಡಿದ್ದೆ ಆ ಥರ ಮನೆಗಳನ್ನ, ಬಟ್ ನಾವು ಫಸ್ಟ್ ಟೈಮ್ ನೋಡಿದ್ವಿ ಕರ್ನಾಟಕದಲ್ಲಿ. ಇಲ್ಲೋ ಆ ಥರ ಮನೆಗಳೇ ನೋಡಿಲ್ಲ, ನೋಡೋಣ ಒಂಥರ ಹಳೇ ಶೈಲಿಯಲ್ಲಿದೆ ಒಂಥರ. ನೀವು ನೋಡಿರ್ತೀರಲ್ಲ ಗೊತ್ತಿಲ್ಲ, ಬಟ್ ನಾನಂತೂ ಇದೇ ಫಸ್ಟ್ ಟೈಮ್ ನೋಡಿದ್ದಲ್ವ, ಅದಕ್ಕೆ ಒಂದು ಹೋಗಿ ಫೋಟೋ ತಗೊಂಡು ಬರೋಣ. ರೌಂಡ್ ಶೇಪಲ್ಲಿ ಇದೆ ಮನೆಗಳೆಲ್ಲ. ಡ್ಯಾಮ್ ಕಟ್ಟಕ್ಕೆ ಬಂದಾಗ ಅವರು ವಾಸ ಇರೋದಕ್ಕೋಸ್ಕರ ಕಟ್ಕೊಂಡಿರೋ ಮನೆಗಳು ಈಗಲೂ ಸಹ ವಾಸ ಇದ್ದಾರೆ. ಇದೇ ಮನೆ ಕೆಲವೊಬ್ಬರೆಲ್ಲ ಬೀಗ ವಾಸ ಇದ್ದಾರೆ, ಒಳಗೆ ಹೋಗಿ ಯಾರು ಸಿಗ್ತಾನೇ ಇಲ್ಲ. ಇಲ್ಲೆಲ್ಲ ಡ್ಯಾಮ್ ಕಟ್ಟಕ್ಕೆ ಬಂದಾಗ ಅವ್ರಿಗೆ ಕಟ್ಟಿರುವಂಥ ಅವ್ರು ವಾಸ ಮಾಡೋಕ್ಕೋಸ್ಕರ ಕಟ್ಕೊಂಡಿರೋ ಮನೆಗಳಿಗೆಲ್ಲ ಇನ್ನೂ ವಾಸ ಇದ್ದಾರೆ. ಮನೆ ನೋಡಿದ್ರು ವಿಚಿತ್ರವಾದಂಥರ ಇವೆಲ್ಲ,
ಒಂಥರ ಆರ್ಚ್ ಟೈಪ್ ಫಾರ್ಮೇಶನ್ ಮಾಡಿದಾರೆ ಮನೆ ಇದನ್ನು ಎಲ್ಲ ಗಾರೆ ಎಲ್ಲ ಬರೋ ಸುಣ್ಣ ಗಾರೆ ಎಲ್ಲಿ ನೋಡೋದು ಗಾರೆಗಳ ಕಂಬಿ ಏನಿಲ್ಲ ಸಿಮೆಂಟ್ ಎಲ್ಲ ಏನಿಲ್ಲ ಬರೋ ಗಾರೆ ಎಲ್ಲ ಬಿದ್ದೋಗ್ಬಿಟ್ಟಿದೆ ಹೊಳೆ ಮನೆ ಈ ಥರದ ನಾನು ನೋಡೇ ಇರಲಿಲ್ಲ. ಇದೇ ಮನೆ ಎಲ್ಲ ಬಿದ್ದೋಗಿದೆ. ಬೀಳ ಇದೆ ಮಮ್ಮಿ.